ನಿಮ್ಮ ಹೆಸರಿನ ಪ್ರತಿಯೊಂದು ಅಕ್ಷರವೂ ಕೂಡ ನೀವು ಎಂಥವರು, ನಿಮ್ಮ ಸ್ವಭಾವವೇನು ಹಾಗೂ ನಿಮ್ಮ ಗುಣಲಕ್ಷಣಗಳು ಏನು ಎಂದು ತಿಳಿಸುತ್ತವೆ. ನಮ್ಮ ವೇದ ಪುರಾಣದಲ್ಲಿ ಹೆಸರನ್ನು ಇಡುವಾಗ ಒಂದು ಕಾರ್ಯಕ್ರಮವನ್ನೇ ಏರ್ಪಡಿಸಲಾಗುತ್ತದೆ. ಇದಕ್ಕೆ ನಾಮಕರಣ ಶಾಸ್ತ್ರ ಎಂದು ಕರೆಯುತ್ತಾರೆ. ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಯ ಹೆಸರಿನ ಪ್ರಭಾವ ಆತನ ಜೀವನದ ಮೇಲೆ ಇದ್ದೇ ಇರುತ್ತದೆ. ಕೆಲವು ಹೆಸರಿನಿಂದ ಆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಸ್ವಭಾವವನ್ನು ಅಳೆಯಲಾಗುತ್ತದೆಯಂತೆ. ಈ ಬಗ್ಗೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೂಡ ಹೇಳಲಾಗಿದೆ. ವ್ಯಕ್ತಿಯು ಹೆಸರಿನಿಂದ ನಮ್ಮ ಎದುರಿನ ವ್ಯಕ್ತಿಯು ಆತನ ಪರ್ಸನಾಲಿಟಿಯನ್ನು ನಾವು ತಿಳಿದುಕೊಳ್ಳಬಹುದು. ಜಗತ್ತಿನಲ್ಲಿ ಶ್ರೀಮಂತರಾಗಿ ದೊಡ್ಡ ಹೆಸರನ್ನು ಮಾಡಬೇಕೆಂಬ ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತದೆ. ಆದರೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಶಸ್ಸು ಅನ್ನುವುದು ದೊರೆಯುವುದೇ ಇಲ್ಲ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಏನಾದರೂ ಸಾಧಿಸಲು ಆತನ ಕಠಿಣ ಪರಿಶ್ರಮದ ಜೊತೆಗೆ ಅದೃಷ್ಟವೂ ಕೂಡ ಇದ್ದರೆ ಆತನ ಜೀವನದಲ್ಲಿ ಖಂಡಿತವಾಗಲೂ ಯಶಸ್ಸು ಸಾಧ್ಯವಾಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹಾಗಿದ್ರೆ ಯಾವ ಹೆಸರಿನ ಅಕ್ಷರವು ಗುರುಬಲ, ಅದೃಷ್ಟ, ರಾಜಯೋಗವನ್ನು ಪಡೆದುಕೊಂಡು ಬಂದಿರುತ್ತದೆ ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋನು ಲೈಕ್ ಮಾಡಿ ಮತ್ತು ಜ್ಯೋತಿಷ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಆಪ್ಷನನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ. ಮೊದಲೇದಾಗಿ ಆಂಗ್ಲ ಭಾಷೆಯಿಂದ ಸ್ಟಾರ್ಟ್ ಆಗುವ ಸಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಇವರು ಕುಶಲರು, ಹೆಚ್ಚು ವಿಷಯದಲ್ಲಿ ಪಾಂಡಿತ್ಯವನ್ನು ಹೊಂದಿದವರು, ಉತ್ತಮ ಸ್ಪರ್ಧಿಗಳು ಕೂಡ ಆಗಿರುತ್ತಾರೆ. ಇವರು ಹುಟ್ಟಿನಿಂದಲೇ ರಾಜಯೋಗ ಪಡೆದುಕೊಂಡು ಬಂದಿರುತ್ತಾರೆ ಮತ್ತು ಇವರು ಹೇಗೆ ಬೆಳೆಯುತ್ತಾ ಬರುತ್ತಾರೋ ಅದನ್ನು ಶ್ರಮಪಟ್ಟು ಅದನ್ನು ಹೋಲಿಸಿಕೊಳ್ಳುತ್ತಾರೆ. ಇನ್ನು ಆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಕೂಡ ಸಾಮಾನ್ಯವಾಗಿ ಇವರು ಹೆಚ್ಚು ಕೆಲಸ ಮಾಡುವರು ಅಂತರಾಗಿರುತ್ತಾರೆ ಮತ್ತು ಪರಿಶ್ರಮಿಗಳು ಆಗಿರುತ್ತಾರೆ. ಇವರು ಒಂದೇ ಸ್ಥಳದಲ್ಲಿ ಇದ್ದು ಯಾವ ಕೆಲಸವನ್ನು ಮಾಡುತ್ತಾ ಇರುತ್ತಾರೋ ಆ ಕೆಲಸದಲ್ಲಿ ಇವರು ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಇವರು ತುಂಬ ಸರಳತೆಯನ್ನು ಹೊಂದಿರುತ್ತಾರೆ. ಇವರು ಹೆಚ್ಚು ಹಣವನ್ನು ಕೂಡ ಗಳಿಸುತ್ತಾರೆ, ಪರಿವಾರವನ್ನು ಖುಷಿಯಿಂದ ನೋಡಿಕೊಳ್ಳುತ್ತಾರೆ, ಎಲ್ಲರನ್ನೂ ಇಷ್ಟಪಡುವ ಗುಣ ಇವರದು ಆಗಿರುತ್ತದೆ. ಇನ್ನು ಎಂ ಅಕ್ಷರವನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಇವರು ಧೈರ್ಯವಂತರು, ಬುದ್ಧಿವಂತರು ಮತ್ತು ಶ್ರಮಜೀವಿಗಳು ಆಗಿರುತ್ತಾರೆ. ಇವರಿಗೆ ಯಾವುದೇ ಕೆಲಸದಲ್ಲಿ ಅಡ್ಡಕಸಬು ಇಷ್ಟವಾಗದೆ ವಿಷಯವಾಗಿರುತ್ತದೆ. ಇವರು ತಮ್ಮನ್ನು ಎಂದಿಗೂ ಕೂಡ ಯಾರಿಗೂ ಕಮ್ಮಿ ಇಲ್ಲ ಎನ್ನುವ ಮಟ್ಟದಲ್ಲಿ ಇವರು ಜೀವಿಸುತ್ತಾರೆ ಮತ್ತು ಇವರು ವ್ಯಾಪಾರ ಮತ್ತು ವ್ಯವಹಾರದ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿಯನ್ನು ಉಳ್ಳುತ್ತಾರೆ. ಅದರಲ್ಲಿ ಇವರು ತುಂಬ ಶ್ರಮಪಟ್ಟು ಕೆಲಸವನ್ನು ಕೂಡ ಮಾಡುತ್ತಾರೆ. ಇವರು ಇವರಿಗೆ ಇಷ್ಟವಾಗುವಂತಹ ಉದ್ಯೋಗ ಆಗಿರ್ಬೋದು ಅಥವಾ ವ್ಯಾಪಾರ ಆಗಿರ್ಬೋದು, ಅದನ್ನು ಮಾಡಿದರೆ ಇವರು ಖಂಡಿತವಾಗಲೂ ಹೆಚ್ಚಿನ ಹಣವನ್ನು ಮಾಡಲು ಸಾಧ್ಯವಾಗುತ್ತದೆ, ಜೊತೆಗೆ ಯಶಸ್ಸನ್ನು ಕೂಡ ಗಳಿಸುತ್ತಾರೆ. ಇನ್ನು ಎನ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಇವರು ಶ್ರಮಜೀವಿಗಳಾಗಿದ್ದು ಎಲ್ಲರ ಜೊತೆಗೆ ಬೆರೆಯುವಂತಹ ಸ್ವಭಾವವನ್ನು ಉಳ್ಳವರು ಆಗಿರುತ್ತಾರೆ ಮತ್ತು ಇವರು ಸದಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ ಹಾಗೂ ಅತಿ ಹೆಚ್ಚಿನ ಕುಶಲತೆಯನ್ನು ಹೊಂದಿದ್ದು ತಮ್ಮ ಭಾವನೆಗಳನ್ನು ಮತ್ತು ಜ್ಞಾನವನ್ನು ಇತರರಿಗೆ ಹಂಚುವಲ್ಲಿ ಹೆಚ್ಚಿನ ನೈಪುಣ್ಯತೆಯನ್ನು ಹೊಂದಿರುತ್ತಾರೆ. ಇವರು ಸಾಮಾನ್ಯವಾಗಿ ಸಂಕೋಚ ಸ್ವಭಾವದವರಂತೆ ಕಂಡರೂ ಕೂಡ ಇವರಿಗೆ ಅವಕಾಶ ಸಿಕ್ಕಾಗ ಆ ಭಾವನೆಯಿಂದ ಇವರು ಹೊರಬರುತ್ತಾರೆ ಮತ್ತು ಇವರು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಾರೆ. ಇವರು ಬರವಣಿಗೆ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ಮತ್ತು ಭೂಮಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಇವರು ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿರುತ್ತಾರೆ. ಇವರು ಯಾವ ಕ್ಷೇತ್ರದಲ್ಲಿ ಹೋದರೂ ಕೂಡ ಆ ಕ್ಷೇತ್ರದಲ್ಲಿ ಇವರು ಸಾಧನೆಯನ್ನು ಮಾಡುವ ಎಲ್ಲ ಛಲ ಇವರಿಗೆ ಇರುತ್ತದೆ. ಆದರೆ ಒಂದಿಷ್ಟು ಆಲಸ್ಯತನ ಇರುತ್ತದೆ, ಅದನ್ನು ಬಿಟ್ಟರೆ ಇವರು ಹೆಚ್ಚಿನ ಹಣವನ್ನು ಜೊತೆಗೆ ಹೆಸರನ್ನು ಕೂಡ ಮಾಡಬಹುದು. ಇನ್ನು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಇವರು ಎಲ್ಲರ ಮಧ್ಯೆ ಆಕರ್ಷಣೆಯ ಕೇಂದ್ರಬಿಂದು ಆಗಿರಲು ಇಚ್ಛೆಪಡುತ್ತಾರೆ. ಇವರು ತಮ್ಮ ಜೀವನದ ಗುರಿಯನ್ನು ಸಾಧಿಸಲು ಹೆಚ್ಚು ಪರಿಶ್ರಮ ಪಡುವ ವ್ಯಕ್ತಿಗಳಾಗಿದ್ದು ಜೀವನದಲ್ಲಿ ಹೆಚ್ಚಿನ ಧನ ಸಂಪಾದನೆಯ ಗುರಿಯನ್ನು ಹೊಂದಿರುತ್ತಾರೆ ಮತ್ತು ಇವರು ಬಾಹ್ಯ ಸೌಂದರ್ಯಕ್ಕಿಂತ ಇವರು ಆಂತರಿಕ ಸೌಂದರ್ಯ ಹೆಚ್ಚಾಗಿರುತ್ತದೆ. ಇವರು ಸುತ್ತಮುತ್ತಲಿರುವ ಇತರರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಆತ್ಮತೃಪ್ತಿಯನ್ನು ಪಡೆಯುತ್ತಾರೆ. ಇದರಿಂದಾಗಿಯೇ ಇವರನ್ನು ಸುತ್ತಮುತ್ತಲಿನ ಜನ ಗೌರವಿಸುತ್ತಾರೆ ಹಾಗೂ ಇಷ್ಟಪಡುತ್ತಾರೆ. ಸಾಮಾನ್ಯವಾಗಿ ಈ ವ್ಯಕ್ತಿಗಳು ಉದ್ಯೋಗ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ ಮತ್ತು ಇವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮತ್ತು ವ್ಯವಹಾರವನ್ನು ಮಾಡಿದರೂ ಕೂಡ ಆ ಕ್ಷೇತ್ರದಲ್ಲಿ ಇವರು ಹೆಸರಿನ ಜೊತೆಗೆ ಸಾಕಷ್ಟು ಹಣವನ್ನು ಕೂಡ ಮಾಡುತ್ತಾರೆ. ಇವರು ರಾಜಕಾರಣಿ ಕ್ಷೇತ್ರದಲ್ಲಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ವಕೀಲ ವೃತ್ತಿಯಲ್ಲಿ ಇವರು ತುಂಬ ಇಷ್ಟಪಡುವಂತಹ ಕೆಲಸಗಳು ಆಗಿರುತ್ತವೆ. ಈ ಕ್ಷೇತ್ರದಲ್ಲಿ ಕೂಡ ಇವರು ಸಾಕಷ್ಟು ಹೆಸರನ್ನು ಗಳಿಸುವ ಜೊತೆಗೆ ಹಣವನ್ನು ಕೂಡ ಮಾಡುತ್ತಾರೆ.
ಇನ್ನು ವಿ ಅಕ್ಷರವನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಬುದ್ಧಿವಂತರು ಮತ್ತು ಹೆಚ್ಚು ಜವಾಬ್ದಾರಿ ಉಳ್ಳುವ ವ್ಯಕ್ತಿಗಳು ಆಗಿರುತ್ತಾರೆ. ಇವರು ಹಿಡಿದ ಕೆಲಸವನ್ನು ಪೂರ್ಣಗೊಳಿಸದೆ ಬಿಡುವುದಿಲ್ಲ, ಹೆಚ್ಚು ಶ್ರಮಜೀವಿಗಳು ಆಗಿರುತ್ತಾರೆ. ಹಾಗಾಗಿ ಇವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದರೂ ಕೂಡ ಹಿಡಿದಂತಹ ಕೆಲಸವನ್ನು ಪೂರ್ಣಗೊಳಿಸುವವರೆಗೂ ವಿಶ್ರಾಂತಿ ಬಯಸದ ವ್ಯಕ್ತಿತ್ವ ಇವರು ಹೊಂದಿರುತ್ತಾರೆ. ಆ ಕ್ಷೇತ್ರದಲ್ಲಿ ಇವರು ಸಾಧನೆಯ ಜೊತೆಗೆ ಹೆಚ್ಚಿನ ಹಣ ಸಂಪಾದನೆ ಮತ್ತು ಹೆಸರು ಕೀರ್ತಿ ಎಲ್ಲವೂ ಕೂಡ ಸಾಧನೆಯನ್ನು ಮಾಡುತ್ತಾರೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.